ಸಂಕೇಶ್ವರ ನಗರದಲ್ಲಿ ಇಂದು ಶ್ರೀ ಗುಪ್ತಾದೇವಿ ಜಾತ್ರಾ ಮಹೋತ್ಸವ ಭಕ್ತಿಮಯವಾಗಿ ಜರುಗಿತು. ಶ್ರೀಮಾನ್ ನಿರಂಜನ ಪ್ರಣಸ್ವರೂಪಿ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಹಾಗೂ ಶ್ರೀಮದ್ ಜಗದ್ಗುರು ಶ್ರೀ ಪರಮಪೂಜ್ಯ ಸಚ್ಚಿದಾನಂದ ಅಭಿನವ ಶ್ರೀ ವಿದ್ಯಾ ನರಸಿಂಹ ಭಾರತಿ ಮಹಾರಾಜ್ ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಮಠ ಸಂಕೇಶ್ವರ ಕರ್ವಿಯಲ್ಲಿ ಶ್ರೀ ಗುಪ್ತಾದೇವಿ ಅಮ್ಮನವರ ದ್ವಿತೀಯ ಜಾತ್ರಾ ಮಹೋತ್ಸವ ಜರುಗಿತು. ನಿಡ್ಸೋಸಿ ಶ್ರೀಗಳು ಆಗಮಿಸಿ ಮಂಗಳಾರತಿ ಮಾಡಿ ಮಹಾಪ್ರಸಾದ ಪೂಜೆ ಸಲ್ಲಿಸಿ ಆಶೀರ್ವಚನ ನೀಡಿದರು. ಶ್ರೀ ಶಾಲಿವಾನ ಶಕೆ 1945 ಸೌರ ವಸಂತ ಋತು ಉತ್ತರಾಯಣ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಮಂಗಳವಾರ ದಿನಾಂಕ 26 ಮಾರ್ಚ್ 2024 ಮುಂಜಾನೆ 7 ಗಂಟೆಗೆ ಶ್ರೀ ಚಂದ್ರಕಾಂತ್ ನಡೆದಗದಲ್ಲಿ ಮತ್ತು ಇವರ ಕುಟುಂಬಸ್ಥರಿಂದ ಅಮ್ಮನವರಿಗೆ ಅಭಿಷೇಕ ಮತ್ತು ಮುತ್ತೈದೆಯವರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಮಧ್ಯಾಹ್ನ ನಂತರ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶ್ರೀ ಗುಪ್ತಾದೇವಿ ಮಂದಿರದ ಆಡಳಿತ ಮಂಡಳಿಯ ಸರ್ವ ಪದಾಧಿಕಾರಿಗಳು, ಸದಸ್ಯರು ಮತ್ತು ಸಮಸ್ತ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಪ್ರತಿ ವರ್ಷವೂ ಶ್ರೀ ಗುಪ್ತಾದೇವಿ ಜಾತ್ರಾ ಮಹೋತ್ಸವವು ಭಕ್ತಿಮಯವಾಗಿ ಇಲ್ಲಿ ಸಂಕೇಶ್ವರದಲ್ಲಿ ನಡೆಯುತ್ತದೆ. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಜಾತ್ರೆಯ ಅಂಗವಾಗಿ ಸಂಗೊಳ್ಳಿರಾಯಣ ನಗರದ ಸಮಸ್ತ ಸದ್ಭಕ್ತರಲ್ಲಿ ಪ್ರಪ್ರಥಮವಾಗಿ ವಂದಿಸುತ್ತಾ ಇವತ್ತು ಶ್ರೀ ಗುಪ್ತಾದೇವಿ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಅತಿ ಭಕ್ತಿಪೂರ್ವಕವಾಗಿ ನೆರವೇರಲಿದ್ದು ಇವತ್ತು ಬೆಳಿಗ್ಗೆ ಪೂಜಾ ಕಾರ್ಯಕ್ರಮ ನೆರವೇರಲಾಗಿದೆ. ಇದರ ಮುಖ್ಯಸ್ಥರಾದಂಥ ಚಂದ್ರಣ್ಣ ನಡದಗಲ್ಲಿ ಮತ್ತು ಪರಿವಾರದವರು ಕುಟುಂಬ ಸಹಕುಟುಂಬ ಸಹಪರಿವಾರದೊಂದಿಗೆ ಪೂಜೆಯನ್ನು ನೆರವೇರಿಸಿದ್ದಾರೆ. ಅದೇ ಥರ ಇಂದು ಮಧ್ಯಾಹ್ನ ಮಹಾಪ್ರಸಾದ ಎಲ್ಲ ಭಕ್ತರಿಗೆ ನೆರವೇರಿಸಿದೆ. ನಮ್ಮ ನಿಡಸೋಶಿ ಸ್ವಾಮೀಜಿಯವರು ಇವತ್ತು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಾದ ಮಾಡಿ ಈ ಕಳೆದ ಇವತ್ತು ಇದು 2ನೇ ನಮ್ಮ ಜಾತ್ರೆ. ಗುಡಿ ಕಟ್ಟಿ 3 ವರ್ಷ ಆಯಿತು. ಪ್ರಥಮ ವರ್ಷ ನಾವು ಗುಡಿಯ ಮೂರ್ತಿ ಪ್ರತಿಷ್ಠಾಪನೆ ವಾಸ್ತುಶಾಂತಿ ಮಾಡಿದ್ದೀವಿ. ಹೋದ ವರ್ಷ ಪ್ರಥಮ ಜಾತ್ರೆ, ಇದು 2ನೇ ಜಾತ್ರೆಯನ್ನು ನೆರವೇರಿಸ್ತಾ ಇದ್ದೇವೆ. ಅದಕ್ಕೆ ಈ ನಮ್ಮ ಗುಪ್ತಾದೇವಿಯು ಎಲ್ಲ ಭಕ್ತರಿಗೆ ಆಶೀರ್ವದಿಸಿ ಈ ಎಲ್ಲ ಭಕ್ತರನ್ನು ಒಳ್ಳೆಯ ಒಂದು ಬುದ್ಧಿ ಶಕ್ತಿ ಸಾಮರ್ಥ್ಯವನ್ನು ನೀಡಿ ಎಲ್ಲ ಜನರಿಗೆ ಕಾಪಾಡಲಿ ಅಂತ ಕೇಳ್ಕೊತಾ ಆ ದೇವರಲ್ಲಿ ವಂದಿಸುತ್ತೇನೆ. ಭಾರತೀಯ ಸಮಾಜದಲ್ಲಿ ಪರಂಪರೆಯಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಸಹಿತ ಹಳ್ಳಿ ಇರಲಿ ದೇವಿ ಇರಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಸಹಿತ ದೇವರನ್ನು ಕಾಣ್ತೇವೆ. ಕಾರಣ ಏನು ಅಂತಂದ್ರೆ ಮನುಷ್ಯನ ಮನಸ್ಸು ಯಾವಾಗಲೂ ಚಂಚಲವಾಗಿರ್ತದೆ. ಅದು ಒಂದು ಸ್ಥಿರತೆ ಬೇಕು ಅಂದ್ರೆ ಯಾವ ಔಷಧಿಯಿಂದಾಗಲಿ ಇಂಜೆಕ್ಷನ್ಗಾಗಲಿ ಸಿಗುವುದಿಲ್ಲ. ಆ ಸ್ಥಿರತೆ ಮನಸ್ಸಿಗೆ ಒಂದು ಸ್ಥಿರತೆ ಬೇಕಂದ್ರೆ ದೈವತ್ವ ಬೇಕು, ದೇವರು ಬೇಕು, ಗುರು ಬೇಕು. ಇಡೀ ಮತ್ತು ಮಠ ಇದ್ದಲ್ಲಿ ಅದು ಸಹಜವಾಗಿ ಮನುಷ್ಯನಿಗೆ ಸಮಾಧಾನ ಸಿಗ್ತಕ್ಕಂತ ವ್ಯವಸ್ಥೆ ಬರ್ತದೆ. ಈಗ ಎಷ್ಟೋ ಜನ ನಾವು ಎಂತೆಂಥ ದೊಡ್ಡ ದೊಡ್ಡವರು ರಾಷ್ಟ್ರಪತಿಗಳು ಇದ್ರೂ ಸಹಿತ ನೋಡ್ತಿರ್ತೀವಿ, ವರ್ಷಕ್ಕೊಮ್ಮೆ 2 ಬಾರಿ ಅವರೆಲ್ಲೂ ತಿಳ್ಕೊಬೇಕು ತಮ್ಮ ದೇವ್ರಿಗೆ ಏನಾದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ಪೂಜೆ ಗೀಜೆ ಮಾಡಿಸಿ ಅನಂತವಾಗಿ ಒಂದು ತಾಸು ಕಳೆದು ಬರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರೆ. ಕಾರಣ ಏನು ಅಂದ್ರೆ ಅದಕ್ಕೆ ಭಗವದ್ಗೀತೆಯಲ್ಲಿ 2 ಮಾತನ್ನ ಹೇಳಿದ, ಅಭ್ಯಾಸ ಏನಂತ ತೊಂದರೆ ಯಾವ ವೈರಾಗ್ಯ ಏನಂತ ಮುಖ್ಯತೆ ಅಂತ ಹೇಳಿದವ. ಎಷ್ಟು 2 ಮಾತನ್ನ ಹೇಳಿ ಚೆನ್ನಾಗಿ ಹೇಳಿದ ನೋಡ್ರವ. ಯುದ್ಧ ಮಾಡ್ತಿರ್ಬೇಕಾದ್ರೆ ನನ್ನ ಮನಸ್ಸು ಬಹಳ ಚಂಚಲವಾಗ್ತದೆ, ಏನು ಮಾಡಲಿ ಅಂತ ಅರ್ಜುನ ಕೇಳ್ತಾನೆ. ಅದಕ್ಕೆ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸದುಷ್ಕರಂ ಅಂತಾನ. ಅಂದ್ರೆ ಗಾಳಿಗಿಂತಲೂ ವೇಗವಾಗಿ ನನ್ನ ಮನಸ್ಸು ಓಡ್ತಾ ಇದೆ. ಅದಕ್ಕೆ ಮನಸ್ಸು ಬಹಳ ತಮ್ಮೊಳಗಿರುವ ಘನವತ್ತ ಹರಿಯೋರು ಅಂತ. ಯಾವುದನ್ನ ಎಷ್ಟು ಬೆಳೆಸ್ಕೋಬೇಕು ಎಷ್ಟು ಉಳಿಸ್ಕೋಬೇಕು ಅನ್ನೋದನ್ನ ತಿಳ್ಕೊಂಡು ಬದುಕೋದೆ ಮನುಷ್ಯನ ಕೆಲಸ.
ಜನ ಪೂಜಿಸಾಗ ಸೋಮಸು ಶ್ರೀರಾಮಂಗಲ ಜಯ ಮಂಗಳಂ ಜಯ ನಮಃ ಪಾರ್ವತೀಶ್ವರ ಮಹಾದೇವ ಸರ್ಕಾರವನ್ನು ಸ್ವೀಕಾರ